ಏನಿದು ಮೇಕೆದಾಟು ಯೋಜನೆ, ಯಾಕೆ ಈ ಪಾದಯಾತ್ರೆ ಅಂತ ಕೆಲವರು ನನ್ನನ್ನು ಮಾಹಿತಿ ಕೇಳಿದ್ದಾರೆ. ಕಾವೇರಿ ಕರ್ನಾಟಕದ ಜೀವ ನದಿಗಳಲ್ಲಿ ಒಂದು. ಕಾವೇರಿ ಕರ್ನಾಟಕದಲ್ಲಿ ಹರಿದು ಮೇಕೆದಾಟು ನಂತರ ತಮಿಳುನಾಡಿಗೆ ಹೋಗುತ್ತೆ. ಸುಪ್ರೀಂ ಕೋರ್ಟ್ ತೀರ್ಮಾನದಂತೆ ಸಾಮಾನ್ಯ ಅಂದ್ರೆ ಸರಾಸರಿ ಮಳೆ ಆದ ವರ್ಷ ಕರ್ನಾಟಕದಿಂದ ತಮಿಳುನಾಡಿಗೆ 177 ಟಿಎಂಸಿ ನೀರನ್ನ ನಾವು ಬಿಡಬೇಕು. ಅಷ್ಟು ನೀರನ್ನ ಬಿಟ್ಟು ಇನ್ನೂ ಹೆಚ್ಚುವರಿ ನೀರು ಇದ್ದರೆ ಅದನ್ನ ಕರ್ನಾಟಕ ಉಪಯೋಗಿಸಬಹುದು. ಕಳೆದ 10-11 ವರ್ಷಗಳಲ್ಲಿ ತಮಿಳುನಾಡಿಗೆ ನಿಜವಾಗಿ ನಾವು ಬಿಟ್ಟಿರುವ ನೀರನ್ನ ನೋಡಿದರೆ 10-11 ವರ್ಷಗಳಲ್ಲಿ 7 ವರ್ಷ ಅವರಿಗೆ ಬಿಡಬೇಕಾಗಿರೋ 177 ಟಿಎಂಸಿಯನ್ನ ಬಿಟ್ಟು ಹೆಚ್ಚುವರಿಯಾಗಿ ಯಥೇಚ್ಛ ನೀರನ್ನ ಬಿಟ್ಟಿದ್ದೇವೆ. 2011 48 ಟಿಎಂಸಿ, 13 67 ಟಿಎಂಸಿ, 14 37 ಟಿಎಂಸಿ, 18 221 ಟಿಎಂಸಿ, 19 98 ಟಿಎಂಸಿ, 20 34 ಟಿಎಂಸಿ, ಈ ವರ್ಷ 21-22 ಇದುವರೆಗೂ 95 ಟಿಎಂಸಿ ಹೆಚ್ಚುವರಿಯಾಗಿ ತಮಿಳುನಾಡಿಗೆ ನೀರನ್ನ ನಾವು ಬಿಟ್ಟಿದ್ದೇವೆ. ಈ ಹೆಚ್ಚುವರಿ ನೀರನ್ನ ಬಹುಶಃ ತಮಿಳುನಾಡಿನವರು ಉಪಯೋಗಿಸೋಕೆ ಆಗದೆ ಸಮುದ್ರಕ್ಕೆ ಸೇರಿ ನಮಗೂ ಇಲ್ಲ ಅವರಿಗೂ ಇಲ್ಲದಂತೆ ಆಗಿದೆ. ಕರ್ನಾಟಕದಲ್ಲಿ ತೀವ್ರ ನೀರಿನ ಕೊರತೆ ಇದ್ದರೂ ಸಹ ಯಾಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಕರ್ನಾಟಕ ತಮಿಳುನಾಡಿಗೆ ಹೆಚ್ಚುವರಿಯಾಗಿ ಬಿಡುತ್ತಿದೆ? ಇದು ಪ್ರಶ್ನೆ. ಏಕೆಂದ್ರೆ ಈ ಹೆಚ್ಚುವರಿ ನೀರನ್ನ ಮಳೆಗಾಲದಲ್ಲಿ ನಮ್ಮಲ್ಲೇ ಹಿಡಿದು ಇಟ್ಕೊಳ್ಳೋದಕ್ಕೆ ನಮಗೆ ಜಲಾಶಯ ಇಲ್ಲ. ಇದನ್ನ ಮನಗಂಡೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮೇಕೆದಾಟುನಲ್ಲಿ ಕರ್ನಾಟಕದ ಗಡಿ ಭಾಗದಲ್ಲಿ ಒಂದು ಜಲಾಶಯವನ್ನ ಕಟ್ಟಿ ಈ ಹೆಚ್ಚುವರಿ ನೀರನ್ನ ನಾವು ಹಿಡಿದಿಟ್ಕೊಳ್ಬೇಕು ಅಂತೇಳಿ 5,500 ಕೋಟಿ ಯೋಜನೆ ತಯಾರು ಮಾಡಿ ಅನುಮತಿಗಾಗಿ ಕೇಂದ್ರ ಸರ್ಕಾರಕ್ಕೆ 2017 ನಾವು ಪ್ರಸ್ತಾವನೆಯನ್ನ ಸಲ್ಲಿಸಿದ್ದೇವೆ. ಮತ್ತೆ ಕೆಲವು ಬದಲಾವಣೆಗಳನ್ನ ಮಾಡಿ 9,000 ಕೋಟಿಯ ಯೋಜನೆಯನ್ನ ಎರಡನೇ ಬಾರಿಗೆ 2018-19 ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ 3 ವರ್ಷಗಳು ಕಳೆದು ಹೋಗಿದ್ರೂ ಸಹ ಕರ್ನಾಟಕದಲ್ಲೂ ಬಿಜೆಪಿ ಸರ್ಕಾರ, ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರಗಳು ಇದ್ದರೂ ನಮ್ಮ ಈ ಮೇಕೆದಾಟು ಯೋಜನೆಗೆ ಅನುಮತಿ ಸಿಗದೇ ಇರುವುದು ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಮೇಕೆದಾಟು ಯೋಜನೆಗೆ ಯಾವುದೇ ಕೋರ್ಟ್ನಲ್ಲಿ ತಡೆ ಇಲ್ಲ, ಅಡ್ಡಿ ಇಲ್ಲ. ಈ ಹೆಚ್ಚುವರಿ ನೀರನ್ನ ಬಳಸುವುದು ನಮ್ಮ ಹಕ್ಕು. ಮೇಕೆದಾಟಿನಲ್ಲಿ ಜಲಾಶಯ ಅಂದ್ರೆ ಡ್ಯಾಮ್ ಮಾಡಿ ಹೆಚ್ಚುವರಿ ನೀರನ್ನ ನಾವು ಹಿಡಿದಿಟ್ಕೊಂಡ್ರೆ ಆ ನೀರಿನಲ್ಲಿ ಈ ಭಾಗದ 4-5 ಜಿಲ್ಲೆಗಳ ಕೋಟ್ಯಾಂತರ ಜನಗಳು ಏನು ಕುಡಿಯುವ ನೀರಿನ ಕೊರತೆ ಅನುಭವಿಸ್ತಾ ಇದ್ದಾರೆ ಅವರಿಗೆ ಶಾಶ್ವತ ಪರಿಹಾರವಾಗಿ ಕುಡಿಯುವ ನೀರನ್ನ ಒದಗಿಸಬಹುದು. ವೇಗವಾಗಿ ಬೆಳೀತಾ ಇರೋ ಬೆಂಗಳೂರಿನ ಜನಗಳಿಗೆ ಮುಂದಿನ ದಿನಗಳಲ್ಲಿ ನೀರು ಕೊಡಬೇಕಾದ್ರೆ ಈ ಮೇಕೆದಾಟು ಡ್ಯಾಮ್ ಯೋಜನೆ ಆಗಲೇಬೇಕು. ಬೇರೆ ಮಾರ್ಗವೂ ಇಲ್ಲ, ಬೇರೆ ನೀರೂ ಇಲ್ಲ. ಅಷ್ಟೇ ಅಲ್ಲ, ಇದೇ ಯೋಜನೆಯಲ್ಲಿ ಇಷ್ಟೇ ಖರ್ಚಿಗೆ 400 ಮೆಗಾವ್ಯಾಟ್ ವಿದ್ಯುತ್ ಅನ್ನು ಸಹ ಬಹಳ ಕಮ್ಮಿ ರೇಟ್ನಲ್ಲಿ ಉತ್ಪಾದನೆ ಮಾಡಬಹುದು. ಇನ್ನೂ ಮುಂದೆ ಹೋಗಿ ಮೇಕೆದಾಟ್ನಲ್ಲಿ ನೀರನ್ನ ಹಿಡಿದು ಇಟ್ಕೊಂಡ್ರೆ ತಮಿಳುನಾಡಿನಲ್ಲಿ ನೀರಿನ ಕೊರತೆ ಆದರೆ ಅವರಿಗೂ ನಾವು ನೀರನ್ನ ಕೊಡಬಹುದು. ಅವರಿಗೆ ಈ ಯೋಜನೆಯಿಂದ ಅನುಕೂಲವೇ ಇದೆ. ಅನಗತ್ಯವಾಗಿ ನೀರು ಸಮುದ್ರ ಪಾಲಾಗೋದನ್ನ ನಾವು ತಪ್ಪಿಸಬಹುದು. ಇಷ್ಟೆಲ್ಲ ಎಲ್ಲರಿಗೂ ಅನುಕೂಲ ಇದ್ದರೂ ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರಗಳು ಈ ಯೋಜನೆ ತಕ್ಷಣ ಆರಂಭಿಸುವುದನ್ನ ಬಿಟ್ಟು ಕತೆ ಹೇಳಿಕೊಂಡು ಸಮಯ ಕಳೆಯುತ್ತಿವೆ. ಕರ್ನಾಟಕದ ಜನಗಳಿಗೆ ಸಿಗಬೇಕಾದ ನೀರು ನಮಗೆ ಕೈತಪ್ಪಿ ಹೋಗ್ತಾ ಇದೆ ಈ ಸರ್ಕಾರಗಳ ಬೇಜವಾಬ್ದಾರಿಯಿಂದ. ಈ ಯೋಜನೆ ಆಗಲೇಬೇಕು ಅಂತ
ಒತ್ತಾಯ ಮಾಡುವುದಕ್ಕೆ ನಾವು ಪಾದಯಾತ್ರೆ ಮಾಡುತ್ತಿರುವುದು. ಈ ನೀರು ನಮ್ಮ ಹಕ್ಕು. ಕರ್ನಾಟಕಕ್ಕೆ ಕಾವೇರಿ ನೀರಿಗಾಗಿ ಬನ್ನಿ, ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿ, ಕರ್ನಾಟಕಕ್ಕೆ ನ್ಯಾಯ ಒದಗಿಸಿ.